आरोप मेले पोलिस मन बंद थटने इन आरोप सत्यव बिड़े दंडास्त्र प्रयोग दरोडे आरोप मेले पोलिस मन बंद हेब्बगोडी ठाणे सब इंस्पेक्टर वेंकटेश हल्लेन हल्ले दृश्य सोशियल मीडिया फुल वायरल आगे मानव हक्कु आयोग सुमोटो केस दाखल पोलिस विरुद्ध मानव हक्कु आयोग सुमोटो केस दाखल दरोडे आरोप के खाकी थलिसिदे हिग्गमुग्ग ओडिदारे तमदे ट्रीटमेंट पोलिस सोशल मीडिया फुल वैरल आगे रीतिया हिग्गामुग्ग थलिसिदंत प्रकरण सामाजिक जालतानदल्ली वीडियो फुल वैरल आगे दृश्य गमनिसबहुदागिदे इदु दरोडे आरोप के खाकी कोट्टिरुवंत ट्रीटमेंट हल्ले वीडियो फुल वैरल आगे इन पोलिस विरुद्ध मानव हक्कु आयोग सुमोटो केस दाखल तालिबान संस्कृति अंतनबिड़े याकंद्रे इतचे तालिबान पत्रकर्त तालिबान उग्रर यी दंड अवंत ना नोड़ी अफगानिस्तान सो अदे रीतिया उग्रर राक्षसी प्रवृत्तिया इंस्पेक्टर वह दरोडे कोर आरोप मेले प्रयोग में ना नोड़ी मई मेले बासुंडे बीतल सो इत सार्वजनिक आक्षेपकू कारणवाता है या तालिबान अफगानिस्तान तालिबानी ಅಲ್ಲಿನ ಪತ್ರಕರ್ತರ ಮೇಲೆ ಯಾವ ರೀತಿ ಮನಬಂದಂತೆ ಹಲ್ಲೆ ಮಾಡಿ ಸಂಪೂರ್ಣವಾಗಿ ರಕ್ತ ಹೆಪ್ಪುಗಟ್ಟುವಂತೆ ಮೈ ಮೇಲಿನ ರಕ್ತ ಹೆಪ್ಪುಗಟ್ಟುವಂತೆ ಹೊಡೆದಿದ್ರಲ್ಲ ಸೋ ಆ ಒಂದು ಘಟನೆ ನೆನಪಿಸುವಂತಿದೆ ಇಲ್ಲಿ ದರೋಡೆ ಆರೋಪಿಯ ಮೇಲೆ ಇನ್ಸ್ಪೆಕ್ಟರ್ ವೆಂಕಟೇಶ್ ಎಂಬುವರು ಮಾಡಿರುವಂತ ಒಂದು ಹಲ್ಲೆ ಸೋ ಈ ಪ್ರಕರಣಕ್ಕೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಟೀಕೆ ವ್ಯಕ್ತವಾಗ್ತಿದ್ದು ಇದೀಗ ಪೊಲೀಸರ ವಿರುದ್ಧ ಮಾನವ ಹಕ್ಕುಗಳ ಆಯೋಗದಿಂದ ಸುಮೋಟೋ ಕೇಸ್ ದಾಖಲಾಗಿದೆ ಈ ಕುರಿತಾಗಿ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಿವು ಅವರಿಂದ ಎಸ್ ಶಿವು ಒಬ್ಬ ದರೋಡೆ ಆರೋಪಿ ಅನ್ನುವಂತ ಕಾರಣಕ್ಕೆ ಈ ರೀತಿ ಪೊಲೀಸರು ಮನಬಂದಂತೆ ತಳಿಸಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಇದು ತಾಲಿಬಾನಿಗರ ವರ್ತನೆಯನ್ನ ನೆನಪಿಸುವಂತಿದೆಯಲ್ಲ ಶಿವು ವಸಂತ ಯಾಕೆ ಪೊಲೀಸರ ಮೇಲೆ ಸಾರ್ವಜನಿಕರು ಪದೇ ಪದೇ ಕಂಪ್ಲೇಂಟ್ ಮಾಡ್ತಾರೆ ಅಂತಂದ್ರೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಅದು ಅರ್ಥ ಆಗುತ್ತೆ ಅಂದ್ರೆ ಪೊಲೀಸರು ಒಬ್ಬ ಆರೋಪಿಯನ್ನ ಅಥವಾ ಒಬ್ಬ ದರೋಡೆಕೋರನನ್ನ ಕೊಲೆಗಾರರನ್ನ ಹೊಡಿಬಾರದು ಅನ್ನುವಂತದ್ದು ಕೇಳುವಂತವರು ಇದ್ದಾರೆ ಆದ್ರೆ ನೀವು ಈ ಕಾನೂನಿನ ಅಡಿಯಲ್ಲಿ ನಿಮಗೆ ಎಷ್ಟು ಅಧಿಕಾರ ಇದೆ ಅದನ್ನ ಮಾತ್ರ ಮಾಡಬೇಕಾಗುತ್ತೆ ಅದನ್ನ ಹೊರತುಪಡಿಸಿದ್ರೆ ಪೊಲೀಸರು ಈ ರೀತಿಯಾಗಿ ಹಲ್ಲೆ ಮಾಡೋದಿದೆಯಲ್ಲ ಈ ಹಲ್ಲೆ ಹೆಂಗೆ ಇದೆ ಅಂತ ಹೇಳಿದ್ರೆ ಯಾವುದೋ ಬೇರೆ ದೇಶದವರು ದೇಶದ್ರೋಹದ ಚಟುವಟಿಕೆಗಳನ್ನು ಮಾಡಿ ಅವರು ಸಿಕ್ಕಾಕೊಂಡಾಗ ಒಡೆಯುವಂತ ಒಂದು ಪರಿಸ್ಥಿತಿ ಇದೆ ಹಾಗಾಗಿನೇ ಸಂವಿಧಾನದಲ್ಲಿ ಮತ್ತೆ ಕಾನೂನಿನಲ್ಲಿ ಸ್ಪಷ್ಟವಾಗಿ ನೀವು ವಿಚಾರಣೆ ಹೇಗೆ ಮಾಡಬೇಕು ಅನ್ನುವಂತದನ್ನ ಕೂಡ ಈಗಾಗಲೇನೇ ಕೊಟ್ಟರು ಗೈಡ್ಲೈನ್ಸ್ ಅನ್ನು ಕೊಟ್ಟಿರುವಂತದ್ದು ನೀವು ನೋಡಬಹುದು ಎಬ್ಬಗೋಡಿ ಪೊಲೀಸ್ ಸ್ಟೇಷನ್ ನಲ್ಲಿ ಈತ ಏನು ಒಬ್ಬ ಇಮಾಮಿಯುಲ್ ಅನ್ನುವಂತ ಒಬ್ಬ ವ್ಯಕ್ತಿಯ ದರೋಡೆ ಮಾಡಿರ್ತಾನೆ ಈತನ ಮೇಲಿರುವಂತಹ ಆರೋಪ ಅದು ಈತ ಮತ್ತೆ ಇನ್ನಿಬ್ಬರು ಸೇರ್ಕೊಂಡು ಅವರನ್ನ ಆ ಬೈಕ್ ಅಲ್ಲಿ ಹೋಗ್ತಿದ್ದಂತ ಸಂದರ್ಭದಲ್ಲಿ ದರೋಡೆಯನ್ನ ಮಾಡ್ತಾರೆ ದರೋಡೆಯನ್ನ ಮಾಡಿ ಮೊಬೈಲ್ ಅನ್ನು ಕಸ್ಕೊಂಡು ಅಲ್ಲಿಂದ ಎಟಿಎಂ ಗೆ ಕರ್ಕೊಂಡು ಹೋಗಿ 2000 ರೂಪಾಯಿ ಡ್ರಾ ಅನ್ನು ಕೂಡ ಮಾಡಿಸ್ಕೊಂಡು ಅಲ್ಲಿಂದ ಟೂ ವೀಲರ್ ನಲ್ಲಿ ಆತನನ್ನ ಕೂರಿಸಿಕೊಂಡು ಹೋಗುವಂತ ಸಂದರ್ಭದಲ್ಲಿ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿರುವಂತದ್ದು ಪೊಲೀಸರ ಕೈಗೆ ಸಿಕ್ಕಿ ಬಿದ್ದನಾಗ ಇಲ್ಲಿ ಇಬ್ರು ಎಸ್ಕೇಪ್ ಆಗಿದ್ದಾರೆ ಈ ಈಗೇನು ಪೊಲೀಸರಿಗೆ ತೀವ್ರ ತಳಿತುಕೊಳ್ಳಲಾಗಿರುವಂತ ಸಂತೋಷ್ ಏನಿದಾನೆ ಆತ ಸಿಕ್ಕಾಕೊಂಡಿರುವಂತದ್ದು ಅದನ್ನ ಕರ್ಕೊಂಡು ಬಂದು ನೀವು ನೋಡಬಹುದು ವಿಡಿಯೋದಲ್ಲಿ ಹೇಗೆ ತಳಿತ ಮಾಡ್ತಿರ್ತಕ್ಕಂಥದ್ದು ಅಂತ ಹೇಳಿ ಏನು ಹೊಡಿತಾ ಇದ್ದಾರೆ ಅವರು ಸಬ್ ಇನ್ಸ್ಪೆಕ್ಟರ್ ವೆಂಕಟೇಶ್ ಅಂತ ಇವರು ಸುಮಾರು ಒಂದು 30 ವರ್ಷಗಳಿಂದಲೂ ಕೂಡ ಆನೆಕಲ್ಲು ಬನ್ನೇರಘಟ್ಟ ಜಬ್ಬಗೋಡಿಗೆ
ಇದೇ ಒಂದು ಸರೌಂಡಿಂಗ್ ಅಲ್ಲಿ ಪಿಸಿ ಆಗಿ ಇದ್ದುಕೊಂಡು ಈಗ ಪ್ರಮೋಷನ್ ಆಗಿ ಕೊನೆ ಪ್ರಮೋಷನ್ ಅವರಿಗೆ ಎಸ್ಐ ಆಗಿ ಆಗಿರುವಂತದ್ದು ಈಗ ಸದ್ಯಕ್ಕೆ ಹೆಬಗೋಡಿ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡುತ್ತಿರೋದು ಅಂದ್ರೆ ಈ ವೆಂಕಟೇಶ್ ಮೇಲೆ ಇದೇ ಒಂದೇ ಅಲ್ಲ ಈ ಹಿಂದೆ ಕೂಡ ಬಹಳಷ್ಟು ಸಾರ್ವಜನಿಕರು ಬಹಳಷ್ಟು ಕಂಪ್ಲೇಂಟ್ ಗಳನ್ನು ಕೂಡ ಮಾಡಿದ್ದಾರೆ ಅಂದ್ರೆ ಸಾರ್ವಜನಿಕರು ಅಥವಾ ಯಾವುದೇ ವ್ಯಕ್ತಿ ಪೊಲೀಸ್ ಠಾಣೆಗೆ ಬಂದ್ರೆ ಹೊಡೆಯುವಂತದ್ದನ್ನ ಈತನೇ ಬಿಡ್ತಾ ಇದ್ರು ಅನ್ನುವಂಥದ್ದು ಕೂಡ ಸುಮಾರು 8-10 ವರ್ಷದಿಂದನೂ ಕೂಡ ಈತನ ಮೇಲೆ ಅಷ್ಟು ಆರೋಪಗಳಿದ್ದಾವೆ ಈಗ ನೀವು ಆ ವಿಡಿಯೋದಲ್ಲಿ ಹೊಡೆದಿರುವಂತದ್ದನ್ನ ನೋಡಿದ್ರೆ ಇದು ಈಗಾಗಲೇ ವಿಡಿಯೋ ವೈರಲ್ ಆಗಿದೆ ವಿಡಿಯೋ ವೈರಲ್ ಆಗಿರೋದ್ರಿಂದ ಮನೋಕಗಳ ಆಯೋಗ ಸುಮೋಟೋಕಗಳ ಕೇಸನ್ನು ಕೂಡ ತಿಳ್ಕೊಂಡಿದೆ ಜೊತೆಗೆ ರವಿಕೃಷ್ಣ ರೆಡ್ಡಿ ಏನಿದ್ದಾರೆ ಅವರು ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲ ಪಕ್ಷದ ಅಧ್ಯಕ್ಷ ರವಿಕೃಷ್ಣ ರೆಡ್ಡಿ ಕೂಡ ನಾವು ಈಗ ಕಂಪ್ಲೇಂಟ್ ಅನ್ನು ಕೊಡ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಎಸ್ಪಿಗೆ ಜೊತೆಗೆ ಮಾನವ ಹಕ್ಕುಗಳಿಗೂ ಕೂಡ ಕಂಪ್ಲೇಂಟ್ ಅನ್ನು ಕೊಡ್ತೀವಿ ಅಂದ್ರೆ ಈಗ ಆರೋಪಿ ಯಾರೇ ಆಗಿರಬಹುದು ಅದನ್ನ ವಿಚಾರಣೆ ಮಾಡುವಂತ ಒಂದು ರೀತಿ ಇರುತ್ತೆ ಆದ್ರೆ ಈ ರೀತಿಯಾಗಿ ನೀವು ಹೊಡಿತೀರಿ ಅಂತ ಅನ್ನೋದಾದಾಗ ಅದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ದೂರನ್ನ ಕೊಡ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ ಮತ್ತೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ ಜೊತೆಗೆ ನೋಡಿ ಪಾಪ ಆತನ ಮೈ ತುಂಬಾ ಬರೀ ಬಾಸುಂಡೆ ರಕ್ತ ಹೆಪ್ಪುಗಟ್ಟಿರುವಂತ ನೋಡಿದಾಗ ಇನ್ನೆಂತ ಒಂದು ರಾಕ್ಷಸಿ ಪ್ರವೃತ್ತಿ ಅಂತ ಅನ್ಸ್ಬಿಡುತ್ತೆ ಇವರ ಒಂದು ವರ್ತನೆ. ಯಾಕಂದ್ರೆ ಈ ಆಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗರು ಪತ್ರಕರ್ತರ ಮೇಲೆ ಹಲ್ಲೆ ನಡೆಸಿದ್ರಲ್ಲ, ಸೊ ಆ ಘಟನೆ ನೆನಪಿಸುವಂತಿದೆ ಶಿವು. ಖಂಡಿತವಾಗ್ಲೂ ಈಗ ಒಬ್ಬ ಮನುಷ್ಯನ ಮೇಲೆ ಇನ್ನೊಬ್ಬರು ಹಲ್ಲೆ ಮಾಡುವಂತದ್ದು ಏನಿದೆ ಅದು ಸಂಪೂರ್ಣ ಭಾರತದ ಸಂವಿಧಾನದಲ್ಲಿ ನಿಷಿದ್ಧ. ಸೊ ಹಾಗಾಗಿ ಈ ಕೃತ್ಯ ಸಂಪೂರ್ಣವಾಗಿ ತಾಲಿಬಾನಿಗರ ಕೃತ್ಯವನ್ನ ನೆನಪಿಸ್ತಾ ಇದೆ. ಅವರು ಜಸ್ಟಿಫಿಕೇಶನ್ ಗಳನ್ನು ಕೂಡ ಮಾಡ್ಕೊಳ್ತಾರೆ ಅಂದ್ರೆ ಭಾರತೀಯ ಸಂವಿಧಾನದಲ್ಲಿ ಯಾವುದೇ ಎಷ್ಟೇ ಜನ ಆರೋಪಿಗಳು ತಪ್ಪಿಸ್ಕೊಂಡ್ರು ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಅನ್ನುವಂಥದ್ದು ಇದೆ. ಈ ರೀತಿಯಾಗಿ ಕಳ್ಳತನ ಮಾಡಿದ್ದಾನೆ ಅನ್ನೋ ಕಾರಣಕ್ಕೆ ಮನ ಬಂದಂತೆ ಮೃಗೀಯವಾಗಿ ವರ್ತಿಸಿ ಹೊಡೆಯುವಂಥದ್ದು ಸಾರ್ವಜನಿಕರಿಗೆ ವಿಸಿಬಲ್ ಆಗುವಂಗೆ ಹೊಡೆಯುವಂಥದ್ದು ಇದೆಯಲ್ಲ ಅದು ಸಾರ್ವಜನಿಕರಲ್ಲೂ ಕೂಡ ಭಯ ಹುಟ್ಟಿಸುವಂತ ಒಂದು ಕೆಲಸವನ್ನ ಮಾಡಿರುವಂಥದ್ದು. ಈಗ 20-25 ವರ್ಷದ ಈ ಯುವಕ ಸಂಪೂರ್ಣವಾಗಿ ಮುಖ ಬೆನ್ನು ಹೊಟ್ಟೆ ಕೈ ಕಾಲು ಎಲ್ಲಾ ಭಾಗಕ್ಕೂ ಕೂಡ ಹೊಡೆದಿರುವಂಥದ್ದು. ಆದ್ರೆ ಈಗ ಕಾನೂನಿನಲ್ಲಿ ವಿಚಾರಣೆಗೆ ಈ ರೀತಿಯ ಒಂದು ಅವಕಾಶ ಇದೆಯಾ ಅನ್ನುವಂಥದ್ದು ಕೂಡ ಡೌಟ್ ಆಗ್ತದೆ. ಸೊ ಯಾವ ರೀತಿಯಲ್ಲಿ ಅಂದ್ರೆ ಇವರೆಲ್ಲ ಲೈಸೆನ್ಸ್ ಪಡ್ಕೊಂಡಿರ್ತಕ್ಕಂತ ಏನು ಗೂಂಡಾಗಳ ರೀತಿನಾ ಅನ್ನುವಂಥದ್ದು. ಇಂದ್ರೆ ಒಬ್ಬ ಆರೋಪಿಯನ್ನ ಹಿಡ್ಕೊಂಡು ಈ ರೀತಿ ನೀವು ಹಲ್ಲೆ ಮಾಡೋದಾದ್ರೆ ಇದೇ ನೆಪದಲ್ಲಿ ನೀವು ಸಾರ್ವಜನಿಕರನ್ನು ಕೂಡ ಯಾವುದೇ ವ್ಯಕ್ತಿ ಸ್ಟೇಷನ್ ಬಂದಾಗ ನ್ಯಾಯ ಕೇಳಿದಾಗ ಇದೇ ರೀತಿಯ ಒಂದು ವರ್ತನೆ ಅಂದ್ರೆ ಇದೇನ ನೀವು ಸಾರ್ವಜನಿಕರಲ್ಲಿ ಮೂಡಿಸುವಂತಹ ನಂಬಿಕೆ? ಹಲವಾರು ವಿಧಾನಗಳಿರ್ತವೆ ಒಬ್ಬ ಆರೋಪಿಯನ್ನ ವಿಚಾರಣೆ ಮಾಡೋದು, ಅದರಿಂದ ರಿಕವರಿ ಮಾಡ್ಕೊಳ್ಳುವಂಥದ್ದು. ಹಾಗೊಂದು ವೇಳೆ ಬಹಳಷ್ಟು ರಿಕವರಿಗೆ ಈ ತರ ನಟೋರಿಯಸ್ ಆಗಿದ್ದಾನೆ ಅಂತ ಹೇಳಿದ್ರೆ ಕೆಲವೊಂದು ನ್ಯಾಯಾಲಯದಿಂದ ಪರ್ಮಿಷನ್ ಅನ್ನ ತೆಗೆದುಕೊಂಡು ನೀವು ಟ್ರೀಟ್ಮೆಂಟ್ ಗಳನ್ನು ಕೊಡುವಂಥದ್ದು ಆಗುತ್ತೆ. ಆದ್ರೆ ಇಲ್ಲಿ ನಡೆದಿರುವಂತಹ ಒಂದು ಕೃತ್ಯ ಇದೆಯಲ್ಲ ಅದು ಸಾರ್ವಜನಿಕರು ನೋಡ್ಲಿ ಅಂತ ಹೊಡೀತಾ ಇದ್ದಾರೆ ಅನ್ನುವಂಥದ್ದು. ಆದ್ರೆ ನಿಮ್ಮ ಉದ್ದೇಶ ಸಂಪೂರ್ಣವಾಗಿ ಸಾರ್ವಜನಿಕರಲ್ಲಿ ಭಯ ಮೂಡಿಸೋದು, ಜೊತೆಗೆ ಇಲ್ಲಿ ಆ ಪೊಲೀಸರು ಅಂದ್ರೆ ನಿಮ್ಗೆ ಹೊಡಿತಾರೆ ಅನ್ನುವಂಥದ್ದೇನೆ ಒಂದ್ ಮೆಸೇಜ್. ಅಂದ್ರೆ ನಿಮ್ಗೆ ತಪ್ಪು ಮಾಡಿರೋರು ಮಾಡದೇ ಇರೋರು ಎಲ್ರು ಕೂಡ ಏಕಕಾಲದಲ್ಲಿ ಪೊಲೀಸು ಅಂತಂದ್ರೆ ಒಂದು ನಂಬಿಕೆ ಹೋಗಿ ಭಯ ಬರುವಂತ ಒಂದು ಸ್ಥಿತಿಗೆ ಬರುವಂತದ್ದು ಈ ಒಂದು ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಆದ್ರೆ ತಕ್ಷಣಕ್ಕೆ ಈಗ ಏನು ಗ್ರಾಮಾಂತರ ಜಿಲ್ಲಾ ಎಸ್ಪಿ ವಂಶಿ ಕೃಷ್ಣ ಅವರು ಏನ್ ಕ್ರಮ ತೆಗೆದುಕೊಳ್ತಾರ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗಿದೆ. ವೆಂಕಟೇಶ್ ಈತ ಸಬ್ ಇನ್ಸ್ಪೆಕ್ಟರ್ ಈತನ ಮೇಲೆ ಈ ಹಿಂದೆನೂ ಕೂಡ ಹಲವಾರು ಆರೋಪಗಳು ಕೂಡ ಕೇಳಿ ಬಂದಿತ್ತು ವಸಂತ್. ಧನ್ಯವಾದ ಶಿವ ತಮ್ಮ ಮಾಹಿತಿಗಾಗಿ.